ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ನವರಾತ್ರಿ ಹಬ್ಬ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನವರಾತ್ರಿ ಹಬ್ಬ ಬಹಳ ಪ್ರಮುಖವಾದಂತಹ ಹಾಗೆ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗೆ ಈ ನವರಾತ್ರಿ ಹಬ್ಬ ನಮ್ಮ ಕರ್ನಾಟಕದ ನಾಡ ಹಬ್ಬ ಅಂತಲೂ ಕೂಡ ಕರೀತಾರೆ. ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸುವಂಥ ಒಂದು ಹಬ್ಬ ಇದು. ಹಾಗಾದರೆ ಈ ವರ್ಷ ನವರಾತ್ರಿ ಹಬ್ಬ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಬನ್ನಿ ನೋಡಿ, ನವರಾತ್ರಿ ಹಬ್ಬ 2022 ಇಸ್ವಿಯಲ್ಲಿ ಸೆಪ್ಟೆಂಬರ್ 26 ತಾರೀಕು ಸೋಮವಾರದ ದಿನ ಆರಂಭವಾಗಿ ಅಕ್ಟೋಬರ್ 5 ತಾರೀಕು ಬುಧವಾರದ ದಿನ ಅಂತ್ಯವಾಗತ್ತೆ. ಶರನ್ನವರಾತ್ರಿಯಾಗಿ ನಾವು 10 ದಿನಗಳ ಕಾಲ ಈ ದಸರಾ ಹಬ್ಬ ಅಥವಾ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜೆ ಮಾಡುವಂಥ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಶರನ್ನವರಾತ್ರಿಯಲ್ಲಿ ದುರ್ಗೆಯ 9 ರೂಪಗಳನ್ನು ನಾವು 9 ದಿನಗಳವರೆಗೂ ಪೂಜೆ ಮಾಡ್ತೀವಿ. ಜೊತೆಗೆ ಈ ಬಾರಿ ಶರನ್ನವರಾತ್ರಿ ಸೆಪ್ಟೆಂಬರ್ 26 ಆರಂಭವಾಗಿ ಅಕ್ಟೋಬರ್ 5 ನಡೆಯಲಿದೆ. ಹಾಗೆ ಈ 9 ದಿನಗಳಲ್ಲಿ ದುರ್ಗಾದೇವಿಯ ವಿವಿಧ ಅವತಾರಗಳನ್ನು ಪೂಜಿಸಲಾಗುತ್ತೆ. ಈ 9 ದಿನಗಳ ಕಾಲ ಭಕ್ತರು ದುರ್ಗಾದೇವಿಯನ್ನು ವಿವಿಧ ರೂಪಗಳಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ವಿವಿಧ ಹೂಗಳನ್ನು ಅರ್ಪಿಸಿ, ವಿವಿಧ ನೈವೇದ್ಯಗಳನ್ನು ಅರ್ಪಿಸಿ, ವಿವಿಧ ಬಣ್ಣದ ಬಟ್ಟೆಗಳನ್ನು ತೊಟ್ಟು ದೇವಿಯನ್ನು ಆರಾಧನೆ ಮಾಡ್ತಾರೆ. ಹಾಗೆ ಈ ರೀತಿ ಆರಾಧನೆ ಮಾಡುವಂಥ ಭಕ್ತರಿಗೆ ಆಶೀರ್ವಾದವನ್ನು ಕೊಟ್ಟು ಪೂಜೆಗೆ ತಕ್ಕ ಫಲವನ್ನು ಕೂಡ ಆ ದುರ್ಗಾದೇವಿ ಕರುಣಿಸ್ತಾಳೆ. ಹಾಗೆ ಆ ತಾಯಿ ಭೂಮಿಯ ಮೇಲೆ ಬಂದು ಆ 9 ದಿನಗಳ ಕಾಲ ನೆಲೆಸಿರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಈ ನವರಾತ್ರಿ ಹಬ್ಬವನ್ನು ಸುಮಾರು ಕಡೆ ಸುಮಾರು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕೆಲವರು ಕೇವಲ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಿದ್ರೆ, ಇನ್ನು ಕೆಲವರು ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಇನ್ನು ಕೆಲವರು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಅಖಂಡ ದೀಪವನ್ನು ಹಚ್ಚಿ ಕೂಡ ಪೂಜೆಯನ್ನು ಮಾಡ್ತಾರೆ. ಹಾಗೆ ಇದು ಯಾವುದೇ ಪದ್ಧತಿ ಇಲ್ಲದೆ ಇರೋರು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಹೊಸ್ತಿಲು ಪೂಜೆಯನ್ನು ಮಾಡಿ ಹೊಸ್ತಿಲಲ್ಲಿ ಪಾರ್ವತಿ ದೇವಿ ಅಥವಾ ದುರ್ಗಾದೇವಿ ನೆಲೆಸಿರ್ತಾಳೆ ಅಂತ ಹೊಸ್ತಿಲಿಗೆ ಬರೀ ಪೂಜೆ ಮಾಡುವಂಥ ಪದ್ಧತಿಯನ್ನು ಕೂಡ ಅನುಸರಿಸಿಕೊಂಡು ಬಂದಿರ್ತಾರೆ. ಅವರವರ ಪದ್ಧತಿಯ ಪ್ರಕಾರ ಅವರು ಯಾವ ರೀತಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾರೋ ಅದೇ ರೀತಿ ಆಚರಣೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ನನ್ನ ಚಾನಲ್ನಲ್ಲಿ ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೇನು, ನವರಾತ್ರಿ ಹತ್ತಿರದಲ್ಲಿ ಬಂದೇ ಬಿಡ್ತು. ಹಾಗಾದರೆ ನವರಾತ್ರಿಗೆ ಸಿದ್ಧತೆಯನ್ನು ಮಾಡಿಕೊಂಡು ನವರಾತ್ರಿಯಲ್ಲಿ ದುರ್ಗಾ ಪೂಜೆಯನ್ನು ಮಾಡೋದಕ್ಕೆ ಸಿದ್ಧರಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.